ಬಂದಾ ಶಿವರಾತ್ರಿಗಳನ್ನ ಸುತ್ತಮುತ್ತಲಿಂದ ಬಂದ ಗ್ರಾಮಸ್ಥರನ್ನ ಮಾಧ್ಯಮದ ಮಿತ್ರರನ್ನ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತೇನೆ. ದಿನಾಸಭೆಗೆ ನಿಮ್ಮೆಲ್ಲರಿಗೂ ಪ್ರಮುಖ ಅತಿಥಿಯಾಗಿರುವ ರಜನಿ ಭಕ್ಷಿಯವರ ಉತ್ತರ ಒಂದು ಬಹಳ ಮುಖ್ಯವಾದ ಪ್ರಸ್ತಾಪ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಹೇಗೆ ಬಾಜಾರ್ಗಳು ಮಾರ್ಕೆಟ್ಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ನಾವು ಸಂಸ್ಕೃತಿ ಶಿಬಿರವನ್ನು ಮಾಡ್ತಾ ಇರೋದು ಒಂದು ರೀತಿಯಿಂದ ಸಂಸ್ಕೃತಿಯ ಕರ್ನಾಟಕದ ಒಳಗಡೆ ಸಂಸ್ಕೃತಿಯ ಒಂದು ಸಣ್ಣ ಬಾಜಾರ್ ಅನ್ನ, ಒಂದು ಸಣ್ಣ ಸಂಸ್ಕೃತಿ ಸಂತೆಯನ್ನ ಹುಟ್ಟಾಕೋದು. ಹೊರಗಿಂದ ಬರೋರಿಗೆ ಈ ಹೆಕ್ಕೋಡು ಅನ್ನೋದೆಲ್ಲ ಒಂದು ಸಂತೆ ಒಳಗೆ ಏನೇನೋ ಒಂದು ಚಿತ್ರವಾದ ಸಿಗತ್ತೆ ಅಂತ ಹೇಳಿ ಏನೇನು ಸಿಗತ್ತೆ ನೋಡ್ಕೊಂಡ್ ಬರೋಣ ಅಂತ ಅನೇಕರು ಇಲ್ಲಿಗೆ ಬರ್ತಾರೆ. ಆಮೇಲೆ ಆ ರೀತಿ ಸಂತೆಗೆ ಬಂದ ಅನೇಕ ಜನ ಅಲ್ಲಿಗೆ ಒಬ್ಬರಿಗೊಬ್ರು ಭೇಟಿ ಆಗೋದ್ರಿಂದ ಅವರು ಪರಸ್ಪರ ಸಂಪರ್ಕವೂ ಆಗ್ತದೆ. ಆ ಸಂತೆಗೆ ಬಂದಿದ್ರಿಂದ ಅವರಲ್ಲಿ ಕೆಲವರು ನಮ್ಮ ತಿರುಗಾಟ ನಾಟಕ ಮಾಡುವವರಿಗೆ ಕರೀತಾರೆ. ಹೀಗೆ ಆ ಸಂತೆ ಇನ್ನೂ ಅನೇಕ ರೀತಿಯ ಪ್ರತಿಫಲಗಳನ್ನ ಬಂದವರಿಗೆ ಕೊಡುತ್ತೆ. ಈಗಾಗಲೇ ತಿಳಿಸಿರುವ ಹಾಗೆ ಹಗಲಿನಲ್ಲಿ ಒಟ್ಟು ನಾಲ್ಕು ಗೋಷ್ಠಿಗಳಿರುತ್ತೆ. 90 ನಿಮಿಷದ ಗೋಷ್ಠಿಗಳು, 9:30 ರಿಂದ 11:30 ರಿಂದ 1, ಹಾಗೆ ಮಧ್ಯಾಹ್ನ 2:30 ರಿಂದ 4, 4:30 ರಿಂದ 6. Second of October happens to be Rajini Bakshi's birthday. And that date solves a lot of things for me in this difficult task of introducing her. Because she has many of the gunas and the durgunas of the people born on the 2nd of October. Without the energy, the life force, Gandhiji called it soul force, no matter how much you have, you will never be happy. And I'm wondering, and I'm really loud thinking with you here, because we have time for discussion later on. So I'm hoping this doesn't sound like I'm presenting a formula, but I'm suggesting that can we look at this story and see if it offers us a way to navigate that space between Jina, Usi Ka Naam Hai, and more. Srimati Rajini Bakshi Yoru, Yeradu, Samskriti Galali, Udbhavada, Yeradu, Bhinna, ಮನೋಧರ್ಮಗಳ ಸಿನಿಮಾಗಳ ಪ್ರಸ್ತಾಪದ ಒಟ್ಟಿಗೆ ಶುರು ಮಾಡಲು, ಒಂದು ಅವರು ಮೊದಲು ಹಾಡಿದ ಹಾಡು ಅನಾಡಿ ಅಂತ ರಾಜ್ ಕಪೂರ್ ನಟಿಸಿರುವಂತಹ ಒಂದು ಚಿತ್ರ, ಶೈಲಿಯಿಂದ ಅವರು ಬರೆದ ಒಂದು ಗೀತೆ ಕಿಸಿ ಕಿ ಮುಸ್ಕುರಾಟದಲ್ಲಿ ಹೋಲಿಸಾದ ಶುರುವಾಗುತ್ತೆ. ಆ ಹಾಡಿನ ಮುಖ್ಯವಾದ ಒಂದು ತತ್ವ ಏನಪ್ಪ ಅಂದರೆ, ಹಣಕ್ಕಿಂತ ಯಾವುದೇ ಸಂಪತ್ತಿಗಿಂತ ಬಹಳ ಮುಖ್ಯವಾದ ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳು ಅಂತ. ಇಲ್ಲಿ ಅವರ ಕವಿತೆಗಳನ್ನು ಕೇಳ್ತೀನಿ, ಅವರ ಜೊತೆಗೆ ಸಂವಾದ ಮಾಡ್ತೀನಿ. ಕವನದ ಶೀರ್ಷಿಕೆ ಗಾಂಧಿ ನನಗೆ ಗೊತ್ತು. ನನಗೆ ಗಾಂಧಿ ಗೊತ್ತು, ಅವನಿಗಿಂತ ಚೆನ್ನಾಗಿ ಗೊತ್ತಿರೋದು ಮತ್ತೇನಿದೆ ದೇಶದಲ್ಲಿ? ವಯಸ್ಸೆ ಕಾಲ ಮುಗಿದು ರೂಪಾಯಿ ಕೈ ಹಿಡಿಯುವಾಗ ನನಗೆ ಉದ್ದ ಲಂಗ ಹೋಗಿ ಸ್ಕರ್ಟ್ನ ಸಮರ. ನೆಲದಿಂದ ನೀರಿನಿಂದ ಆಕಾಶದಿಂದ ವಸ್ತುಗಳಿಂದ ಪ್ರಾಣಿ ಪಕ್ಷಿಗಳ ಬಾಯಿಂದ ಬರೆದ ಶಬ್ದವೇ ನೀನು ನಿರಾಕಾರ. ನಾವು ಮನುಷ್ಯರು ನಿರುಗು ಒಂದು ಆಕಾರ ಕಳೆದಿಟ್ಟು ಆ ಆಕಾರದೊಳಗೆ ಆವಾಹಿಸಲಾಗ. ಮಹಾನ್ ಮಂತ್ರ ನನ್ನ ಕಣ್ಣ ಇಶಾರೆಯಲ್ಲಿ ಕುಣಿಯುತ್ತಿರುತ್ತಿದ್ದರೆ ಲೋಕದ ಎಲ್ಲ ಆಯುಧಗಳಿಗೆ ತುಕ್ಕು ಹಿಡಿಯುವಂತೆ ಬೇಡಿಕೊಳ್ಳುತ್ತಿದ್ದೆ. ಈ ವಸಂತ ಪೂರ್ಣಿಮಾನ ದಿನ ಈ ಅಯೋಧ್ಯ ಶಾಂತಿಯ ತನ್ನ ಕರ್ಣ ಕಥೆಯಿಂದ ಕದಳಿದಾದು ವಡ ಎಕ್ಸ್ಪೆಕ್ಟೆಡ್ ಅಸ್ ಎ ನ್ಯೂ ಡೈರೆಕ್ಟರ್ ಎ ಡ್ರಾಮಾ ವಿಲ್ ಬಿ ವೆರಿ ಡಿಫರೆಂಟ್ ಫ್ರಮ್ ದಿ ಪಾತ್ ವಿಚ್ ಅದರ್ಸ್ ಹ್ಯಾವ್ ಥ್ರೆಡ್. It's the same uses the same metaphors, same uses the acrobat, which last 5 years we are seeing in most of the dramas coming in. It makes use of the stage, 50% of the stage, and not really utilize it. And then trivializes with the later part of the day, with the gravity of the situation of Shambhuka translating into much, much higher order than just trivializing and say, again, idealistically saying that one and the chetra. So this is my submission. Overall, it's a disappointing watching. I'm sure say that quite a lot to many people. ನಾನು ಈ ನಾಟಕದೊಳಗೆ ತುಂಬ ಒಳಗಿಂದ ಕಂಪಿಸಿ ಹೋದೆ.
ಎಷ್ಟು ಬರೀಲಿಕ್ಕಿದೆ ಅಂತ ನಂಗೆ ಅನಿಸ್ತದೆ. ಎಷ್ಟು ಬರೀದ ಇದ್ದದ್ದು ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಈ ನಾಟಕ ಬರೀ ಬರೀ ಶುದ್ರ ಮಾತ್ರ ಶುದ್ರಾತಿ ಶುದ್ರದ ಮಹಿಳೆ ಅದ್ಭುತ. ಕುವೆಂಪುರವರು ತಮ್ಮ ವಿನಯದಲ್ಲಿ ನಾಟಕ ಬರೆದಾಗ ಅವರ ವಿನಯದಲ್ಲಿ ಅವರಿಗೆ ಗೊತ್ತಿದ್ದ ರಂಗಭೂಮಿಯ ಪರಿಚಯದಲ್ಲಿ ಈ ನಾಟಕ ರಂಗದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಓದುಗರ ಮನೋರಂಗದಲ್ಲಿ ನಡೆಯಬೇಕಾದ ನಾಟಕ ಅಂತ ಅಂದಿದ್ದೆ. Youth coming from lower middle class other background, their job is to really promote the prosperity of this promising youth. So you are used as an instrument, and that is to say youth from those youth which are invisible, they jump around with, you know, say leaders, big youth leaders. They don't have any other role, just to jump around and build up the image of this town. Hello. Hi. Hi, David. You sleeping? I think so. Which means what? Day, night, sleep, wake, God knows, bloody sun on my face. Where are you? At work, I'm running another shift. You mental, take a break for God. Sorry, it's a lot. Thoda rasta sukla, ki puna paus achi uti. Zabudun takle sa to dharat teri ki diwar basna. Paya mukle karayla gawat zao uti, to zana teri kutu. ಇತ್ತ ಗಾವತ ಅಪ್ಪಲ ಕಾಸಮಿ ಬರ್ತಕ ನಾನು ಕಳೆದ 4-5 ದಿನಗಳಿಂದ ಜಿಟಿ ಜಿಟಿ ಮಳೆ ಸುರಿಯಲು ಆರಂಭಿಸಿತು. ರಸ್ತೆಯ ತುಂಬೆಲ್ಲ ರಾಡಿ ಹೊಂಚು ಹೆಜ್ಜೆ ಇಡಲು ಜಾಗವಿರಲಿಲ್ಲ. ಸ್ವಲ್ಪ ರಸ್ತೆ ಒಣಗಿತು ಎನ್ನುವಷ್ಟರಲ್ಲಿ ಮತ್ತೆ ರಿಪಿರಿಪಿ ಮಳೆ ಆರಂಭವಾಗಿದೆ. ಎಷ್ಟು ಹೊತ್ತು ಮನೆಯಲ್ಲಿ ಮುಗಲಿ ಕೂತಿರುವುದು, ಕಾಲು ಸಡಿಲ ಮಾಡಿಕೊಳ್ಳಲು ಸುತ್ತಾಡಿ ಬರೋಣವೆಂದರೆ ಊರಲ್ಲಿ ಸುತ್ತಾಡುತ್ತಾರೆ. It's a political age. All day long, all through the night, all affairs, yours, ours, theirs, are political affairs. Yo! Nina is a city to like it, Tamuna. Yara, you mean it, Tamuna, Sanga, and Abria is. ನನ್ನನ್ನು ಏನು ಕೇಳಬೇಡ. ನಿನಗೆ ಗೊತ್ತಿರುವುದು ನಿನಗೆ ಗೊತ್ತೇ ಇದೆ. ನಿನ್ನೆ ನಾಟಕ ನನಗೆ ಬಹಳ ಇಷ್ಟ ಆಯ್ತು. ಸುಮಾರು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಕಂಡುಬರುವಂತದ್ದು ಇದು. ರವಿಯವರು ದಿನಿಕ್ಸ್ ರವಿಯವರು ಅದನ್ನು ಪ್ರಸ್ತಾಪ ಮಾಡಿದ್ರು. ವರ್ಣಗಳ ನಡುವೆ ನಡೆಯುವಂತ ಒಂದು ಸಂಘರ್ಷ ದಾಸ್ಫೋಟ ಅಂತ ಅವರಿಗೆ ಹೇಳ್ತಾರೆ. ಅದರಲ್ಲಿ ನಾನು ಒಂಥರ ಅದೇ ಇಡೀ ನಾಟಕವನ್ನೇ ಒಂದ್ ರೀತಿ ಅದು ಇಟ್ಸ್ ಲೈಕ್ ಮ್ಯಾನಿಕಿನ್ ಅಲಿಗೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಟಾಕ್ ಆಫ್ ಹೌ ವಿ ಓಪನ್ಡ್ ಆಯಿಸ್ಟರ್ಸ್ ಟು ಸೆಂಟ್ ದಿ ಈವ್ನಿಂಗ್. ಯು ಮೆಂಟ್ ದಿ ಪರ್ಲ್ಸ್ ಆಸ್ ಆಫರಿಂಗ್, ಐ ಮೆಂಟ್ ದಿ ಈವ್ನಿಂಗ್. Shadowing each other up cobbled steps and back, this is how we learned the tides, the snow in Kent, the evening. Tanna balamungai bahala amulyavadu endu Siddaramu madhyanadinda romanchana pattukolluttidane. Eshtu sala moosidaru kanni ottikondaru avanige drupti aagilila. Ratri manege hoguvaga bus tumbi tolukuttidaru balamungai yarigoo saakadante echarike vahisida. But there's a shift in the way the idea of the idiot transforms in the three idiots, and somehow gets connected to youth. ಸಂತಾರ
ವೆಂಕಟರಮಣ ಅಯ್ಯಂಗಾರರ ಒಂದು ಕ್ರಾಫ್ಟ್ಸ್ಮನ್ಶಿಪ್ನ ಒಂದು ಅದ್ಭುತವಾದಂತಹ ಒಂದು ಸಾಕ್ಷಿ ಇದು. ರವಿ ಮೂಳೂರವರ ಹಿನ್ನೆಲೆ ಸಂಗೀತ, ಒಟ್ಟಾರೆ ಈ ಹೆಗ್ಗೋಡಿನ ಪರಿವಾರ ಅದು ಅವರ ರಂಗ ಪ್ರೇಮ ಅನ್ನೋಕ್ಕಿನ ಸಂಸ್ಕೃತಿ ಪ್ರೇಮ ಅನ್ನೋಕ್ಕಿನ ಅವರ ಜೀವನದ ಪ್ರೇಮಕ್ಕೆ ಒಂದು ಸಾಕ್ಷಿಯಾಗಿದೆ. I went into a fight with him and something that came out very clearly that this is a kind of a privileging, that theater is identified with a certain notion of modernity, and this modernity is something which is metropolitan, not even the small towns and cities but only the big cities. Itana ಜೀವದ ಗೆಳೆಯ ಏಗಳ ಹಟ್ಟಿಯಲ್ಲಿದ್ದ ಇಬ್ರು ಸದಾ ಜೊತೆಯಲ್ಲಿರುತ್ತಿದ್ದರು. ಇವರ ಗೆಳೆತನ ಯಾವ ಮಟ್ಟಕ್ಕೆ ಹೋಯಿತು ಎಂದರೆ ಇಂಗ್ಲಿಷ್ ಕೂಡ ಒಂದು ಟೂಲ್ ಲ್ಯಾಂಗ್ವೇಜ್.
ನಮಗೊತ್ತು ನಿರ್ಣಯ ಭಾರತ ಯಾವ ರೀತಿ ಭಾರತ ಅಂದರೆ ಇದು ಒಂದೇ ಒಂದು ಫಿಲಾಸಫಿ ಇರುತ್ತೆ ಅದು ಇಂಗ್ಲೆಂಡ್ನಲ್ಲಿ 1900 ಯುಟಿಲಿಟೇರಿಯನ್ಸಮ್ ಯಾವ ಉಪಯೋಗಕ್ಕೆ ಬರುತ್ತೆ ಅದು ಮಟ್ಟಿಗೆ ಪ್ರಮುಖ ಮುಖ್ಯ ಆ ಕಾಲದಲ್ಲಿ ವಿದ್ಯಾ ವಿಜ್ಞಾನ ಅನ್ನೋದು ಯಾವ ರೀತಿ ಇತ್ತು ಅಂತ ನಿಮಗೆ ನಾವು ತಿಳಿಬೇಕಾದ್ರೆ ಡಿಕನ್ಸಿಂದು ಹಾರ್ಡ್ ಟೈಮ್ಸ್ ಅಂತ ಇದೆ ಅದನ್ನು ಓದಬೇಕು ಇಲ್ಲೊಬ್ಬೊಂದು ಪ್ರಶ್ನೆ ಕೇಳಿದ್ರು ನನಗೆ ಭಾಳ ಇಷ್ಟವಾಯಿತು ನೀವು ರೈತರ ಬಗ್ಗೆ ಏನು ಮಾತಾಡ್ತಿಲ್ಲ ಅಂತ ಇವತ್ತು ಸಂಸ್ಕೃತಿ ಬಗ್ಗೆ ನಾವು ಮಾತಾಡ್ತಾ ಇಡೀ ರೈತ ಜೀವನವೇ ಸಾಧ್ಯವಿಲ್ಲದೆ ಅಂತ ಒಂದು ಸ್ಥಿತಿಗೆ ನಾವು ಈ ದೇಶವನ್ನು ತಂದರೆ ಸಂಸ್ಕೃತಿ ಎಲ್ಲಿರುತ್ತೆ ನಾವಿವತ್ತು ಕರ್ತೇ ಇರುವ ನಮ್ಮ ಸಾಂಸ್ಕೃತಿಕವಾದ ರಾಮಾಯಣ ಇರಲಿ ಭಾರತ ಇರಲಿ ಜಾನಪದ ಇರಲಿ ಯಕ್ಷಗಾನ ಇರಲಿ ಹಾಡೋದಿರಲಿ ಇವೆಲ್ಲವಕ್ಕೂ ಒಂದು ಗ್ರಾಮೀಣ ನೆಲೆ ಇದೆ ಈ ನೀನಾಸರಿಗೆ ಒಂದು ಗ್ರಾಮೀಣ ನೆಲೆ ಇದೆ